सोसे शारदत्ते सावायतु हीगा इष्टोरु सत्रु एरडक्कू कारण नाने आदरे कोंदवळु अंजलि कीर्ति ಏನು ಯೋಚನೆ ಮಾಡ್ತಿದ್ದೀಯಾ? ಒಳ್ಳೆ ಉದ್ದೇಶ ಕೂಡ ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡುತ್ತೆ ರಾಗ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಪೊಲೀಸ್ನವರು ಮನೆ ತನಕ ಹುಡ್ಕೊಂಡು ಬಂದ್ಬಿಟ್ರು, ವಿಚಾರಣೆ ಬೇರೆ ಶುರು ಮಾಡಿದ್ದಾರೆ, ಕೊನೆಗಿದು ನನ್ನ ತನಕ ಬಂದು ಸುತ್ತಕೊಂಡ್ರೆ. ನೋ ಚಾನ್ಸ್. ಕ್ರಿಮಿನಲ್ ಬುದ್ಧಿ ಇರೋರು ನಾಳೆನ ಯೋಚಿಸಿ ಇವತ್ ನಿರ್ಧಾರ ತಗೋತಾರೆ. ಮರ್ಡರ್ ಮಾಡಿರೋನ್ ಕಡೆಯಿಂದ ವಿಚಾರಿಸ್ತಾ ಬಂದ್ರು, ಸಿಕ್ಕಾಕೊಳ್ಳೋದು ನೀನೇ ಕೀರ್ತಿ. ಯಾಕೆಂದ್ರೆ ಅವನ್ ಫೋನಲ್ಲಿ ಮಾತಾಡಿರೋ ಕೊನೆ ವ್ಯಕ್ತಿ ನೀ. ಇನ್ನು ಮರ್ಡರ್ ಮಾಡಿರೋ ಕಡೆಯಿಂದ ವಿಚಾರಿಸ್ತಾ ಬಂದ್ರು, ಆಗ್ಲೂ ಸಿಕ್ಕಾಕೊಳ್ಳೋದು ನೀನೆ. ಯಾಕೆಂದ್ರೆ ನಾನು ಸುಪಾರಿ ಕೊಟ್ಟವನ್ ಜೊತೆ ಮಾತಾಡಿದ್ದು ಇದೇ ಫೋನಿಂದ. ಅವನ ಹತ್ರ ಇರೋ ನಂಬರ್ ಕೂಡ ಇದೆ. ಇದು ನಿಮ್ ಫೋನ್ ಕೀರ್ತಿ. ಕೀರ್ತಿ, ಕೀರ್ತಿ ಏನ್ ಕೀರ್ತಿ, ನೀನು ಫೋನ್ ನ ಎಲ್ಲೆಲ್ಲ ಇಟ್ಬಿಟ್ಟು ಓಡಾಡ್ತಿರ್ತೀಯ? ಕಿಟಕಿ ಹತ್ರ ಇತ್ತು, ತಗೋ ನಿನ್ ಫೋನು. ಹುಷಾರು, ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀರಾ? ಅದಕ್ಕೊಂದು ಕಾರಣ ಇದೆ. ಕಾರಣ ಏನಪ್ಪ ಅಂದ್ರೆ? ನನ್ಗೊತ್ತು, ಹೇಳಿ ನೋಡೋಣ. ಸದ್ಯದಲ್ಲಿ
ಯಾರದೋ ಹುಟ್ಟು ಹಬ್ಬ ಇರಬೇಕು. ಇದು ಹುಟ್ಟು ಹಬ್ಬದಲ್ಲಮ್ಮ, ಮಗು ಹುಟ್ಟೋಕ್ ಮುಂಚೆ ತಾಯಿ ಮಗುಗೆ ಮಾಡೋ ಹಬ್ಬ. ಅಂದ್ರೆ ಆರತಿ, ಮುತ್ತೈದರನ್ನೆಲ್ಲ ಕರೆಸಿ ಮಾಡೋ ಆರತಿ. ಯಾರಿಗೆ ಅತ್ತೆ? ಅಗೋ ಈಗೋ ಅನ್ನೋಷ್ಟರಲ್ಲಿ ಆರು ತಿಂಗಳು ಹೇಗೆ ಕಳೆದು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಗರ್ಭಿಣಿಯರಿಗೆ ಸೀಮಂತ ಮಾಡಬೇಕಾಗಿರೋದು 7ನೇ ತಿಂಗಳು ಅಥವಾ 9ನೇ ತಿಂಗಳಲ್ಲಿ. 9ನೇ ತಿಂಗಳಲ್ಲಿ ಮಾಡೋಣ ಅಂದ್ರೆ ಯಾವಾಗ ಮಗುನ ಹೆತ್ತು ಬಿಡ್ತಾಳೋ ಅನ್ನೋ ಆತಂಕ ಇರುತ್ತೆ. ಸೊ 7ನೇ ತಿಂಗಳಲ್ಲಿ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನೀನೇನಂತೀಯ ಗಾಯತ್ರಿ? ಸೀಮಂತನ ಅಂತೂ ಈ ಮಗುಗೆ ಸೀಮಂತ ಮಾಡಿಸ್ಕೊಳ್ಳೋ ಯೋಗ ಬಂತು. ಅತ್ತೆ ನನಗೆ ಯಾವಾಗ ಸೀಮಂತ ಮಾಡ್ತೀರಾ? ಮಾಡೋಣಮ್ಮ, ನಿನಗೂ ವಸುಧನ್ಗೂ ಇಬ್ಬರಿಗೂ ಒಟ್ಟಿಗೆ ಸೀಮಂತದ ಕಾರ್ಯಕ್ರಮ ಮಾಡಿ ಮುಗಿಸ್ಬಿಡೋಣ. ಸೀಮಂತ ಅಂತ ಮಾತಾಡ್ಕೋತಿದ್ದಾರೆ, ಅವರಿಬ್ರು ಹೆಸರು ನೆನಪಿಗೆ ಬರ್ತಿದೆಯಾ ಹೊರತು ನನ್ನ ಹೆಸರು ನೆನಪಿಗೆ ಬರ್ತಿಲ್ಲ. ಆದಷ್ಟು ಬೇಗ ವಸುಧನ ಬರಕ್ಕೆ ಹೇಳಿ ಕಳಿಸ್ಬೇಕು. ಫಂಕ್ಷನ್ ಮನೆ ಮಟ್ಟಿಗೆ ಆದ್ರೂ ಗ್ರ್ಯಾಂಡ್ ಆಗಿ ಮಾಡಿ ಮುಗಿಸ್ಬಿಡೋಣ. ಅತ್ತೆ ಇಂಥ ಟೈಮಲ್ಲಿ ಮಾವಯ್ಯನವರು ಮನೆಯಲ್ಲಿದ್ದರೆ ಚೆನ್ನಾಗಿರೋದಲ್ವಾ? ಹಾಗಂತ ಮಾವ ಬರೋವರೆಗೂ ಕಾಯ್ತಾ ಕೂರೋಕ್ಕಾಗಲ್ಲ. ನಿನಗೂ ವಸುದಾಗೂ ಸೀಮಂತ ಮಾಡಿ ಮುಗಿಸ್ಬಿಡೋಣ. ಮಾವ ಬಂದಮೇಲೆ ನಾಮಕರಣದ ಕಾರ್ಯಕ್ರಮ ಇದ್ದೇ ಇರುತ್ತಲ್ಲ. ಅಂತೂ ಇಂಥ ಮನೆಗೆ ನಾನು ಸೊಸೆಯಾಗಿ ಬಂದಿರೋದಕ್ಕೆ ಪುಣ್ಯ ಮಾಡಿದ್ದೀನಿ. ಎಲ್ಲ ಶಾಸ್ತ್ರೋಕ್ತವಾಗಿ ಆಗ್ತಿದೆ. ಅದು ಈ ಒಗ್ಗಟ್ಟು ಕುಟುಂಬದ ಸಂಸ್ಕಾರ. ನಮ್ಮ ಸಂಸ್ಕಾರ ಕೀರ್ತಿ ಪಾಲಿಗೆ ಮಾತ್ರ ಇಲ್ಲ ಅನ್ನೋದೇ ಬೇಜಾರು. ನನ್ ಕಣ್ಣೀರಿಗ್ ಕಾರಣ ಹುಡುಕ್ತಾ ನೀನ್ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ಸುಮ್ನೆ ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ಹೋಗ್ತೀನಿ ಕೀರ್ತಿ, ಆದ್ರೆ ಹೋಗೋಕ್ ಮುಂಚೆ ನಿನ್ ಹೃದಯನ ಚುಚ್ಚು ಅವಕಾಶನ ಕಳ್ಕೊಂಡು ಹೋಗೋದ್ ಸರಿನಾ? ಪಾಪ ಮನೆಯವರೆಲ್ಲ ನನ್ನ ವಸದ ಸೀಮಂತದ ಬಗ್ಗೆ ಮಾತಾಡ್ತಿದ್ದಾರೆ. ನೀನು ಬಸ್ರೇನೆ, ಆದ್ರೆ ಯಾರು ಅದ್ರ ಬಗ್ಗೆ ಚಕಾರ ನೆಡ್ತಾ ಇಲ್ಲ. ನಿಮಗೂ ಅದೇ ಬೇಜಾರಲ್ವಾ? ಏನು ಮಾಡೋದಕ್ಕಾಗಲ್ಲ ಕೀರ್ತಿ, ಎಲ್ಲದಕ್ಕೂ ಬರ್ಕೊಂಡು ಬಂದಿರ್ಬೇಕು. ನಿನ್ ಹಣೆಯಲ್ಲಿ ಬರೀ ದರಿದ್ರನೇ ತುಂಬಿಕೊಂಡಿರೋವಾಗ ಆ ದೇವರು ಕೂಡ ಏನು ಮಾಡೋದಕ್ಕಾಗಲ್ಲ. ಏನೇನೋ ಸರ್ಕಸ್ ಮಾಡ್ಕೊಂಡು ಬಂದು ಈ ಮನೆ ಸೇರ್ಬಂದೆ. ನೀನಿಲ್ಲಿ ಎಷ್ಟೇ ಪಲ್ಟಿ ಹೊಡೆದ್ರು ಸೊಸೆ ಅನ್ನೋ ಸ್ಥಾನ ಮಾನ ಎರಡೂ ನಿನ್ಗೆ ಸಿಗೋದಿಲ್ಲ. ಯಾಕೆಂದ್ರೆ ಈ ಮನೆಗೆ ನಾನೇ ಮೊದಲನೇ ಸೊಸೆ, ಹಾಗೆ ಕೊನೆ ಸೊಸೆ. ನನ್ನ ನಂತರ ಬಂದವ್ರಿಗೆ ಶನಿದೆಸೆ. ಅವತ್ತೇನೋ ನನಗೆ 7:30 ಬಂದಿದೆ ಅಂದ್ಯಲ್ವಾ? ಅದು ಬಂದಿರೋದು
ನಿನಗೆ ಅಂತ ಗೊತ್ತಾಗ್ತಾ ಇದೆಯಾ? ಸಣ್ಣ ಸಣ್ಣ ಗೆಲುವುಗಳಿಗೂ ಗೆದ್ದೆ ಅಂತ ಬೀಗೋದನ್ನ ಕಡಿಮೆ ಮಾಡು ಅಂಜಲಿ. ಇಲ್ಲಾಂದ್ರೆ ನಾಳೆ ಸಣ್ಣ ಸಣ್ಣ ಸೋಲುಗಳಿಗೂ ಅಳ್ತಾ ಕೂರ್ಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ಅಳ್ತಾ ಇರೋಳು ನೀನು, ನನಗೂ ನಾಳೆ ಅನ್ನೋದೊಂದಿದೆ. ಆ ನಿನ್ನ ನಾಳೆ ಭವಿಷ್ಯದಲ್ಲಿ ನಿನ್ ಪಾಲಿಗಿರೋದು ಖಾಲಿ ಹಾಳೆ. ಒಳ್ಳೇದೇ ಅಲ್ವಾ? ಯಾಕಂದ್ರೆ ಅದ್ರ ಮೇಲೆ ನನಗೇನು ಬೇಕೋ ನಾನು ಅದನ್ನ ಬರ್ಕೋಬಹುದು. ಆದ್ರೆ ನಿನ್ ಪಾಲಿಗೆ ಬರೆಯೋಳು ನಾನು. ಸದ್ಯಕ್ಕೆ ಮುಂದೆ ನಡೆಯೋ ನನ್ನ ಸೀಮಂತನ ನೋಡಿ ದಯವಿಟ್ಟು ನಿನ್ ಹೊಟ್ಟೆ ಉರ್ಕೋಬೇಡ ಕೀರ್ತಿ. ಶಾಪನು ಹಾಕ್ಬೇಡ, ಯಾಕೆಂದ್ರೆ ಅದರಿಂದ ನನ್ನ ಮಗುಗೆ ತೊಂದರೆ ಆಗತ್ತೆ. ಅಂದಾಗೆ ಕೀರ್ತಿ, ನನ್ನ ಸೀಮಂತ ದಿವಸ ದಯವಿಟ್ಟು ನೀನು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಯಾಕೆಂದ್ರೆ ನೀನ್ ಬರೋದು, ನನ್ನ ಕೆನ್ನೆಗೆ ಅರ್ಶನ ಬಳಿಯೋದು, ಬಳೆ ತೊಡ್ಸೋದೆಲ್ಲ ಮಾಡಿದ್ರೆ ನಿನ್ ದರಿದ್ರೆ ನನಗೂ ಅಂಟ್ಕೊಳತ್ತಲ್ವಾ? ಸೊ ಪ್ಲೀಸ್, ಅವತ್ತೊಂದು ದಿವಸ ಮಾತ್ರ ಸ್ವಲ್ಪ ದೂರ ಇದ್ಬಿಡು. ಗಾಯತ್ರಿ, ಎಲ್ಲೋಗಿದ್ದೆ ನೀನು? ಯಾಕೆ? ಏಯ್, ನೀನ್ ಸೀಮಂತ ಅಲ್ವಾ, ನಿನಗೆ ನಾನು ಯಾವ್ದಾದ್ರು ಗಿಫ್ಟ್ ಕೊಡ್ಬೇಕಲ್ವಾ? ಏನ್ ಬೇಕು ಹೇಳು. ನನಗೇನು ಬೇಡ ಕೇಶವ್. ಏ ಗಾಯತ್ರಿ, ಇಷ್ಟೊತ್ತು ಕೂತ್ಕೊಂಡು ನೋಡಿಲಿ, ಇಷ್ಟು ಉದ್ದ ಪಟ್ಟಿ ಮಾಡಿದೀನಿ, ನಿನ್ಗೆ ಏನೇನು ಬೇಕು ಮಾಡ್ಕೊಡು, ಎಲ್ಲಾನು ತಂದ್ಕೊಡ್ತೀನಿ. ತಗೋ. ನಿಜವಾಗ್ಲೂ ನನಗೇನು ಬೇಡ, ನಿಮ್ಮಂತ ಗಂಡ ಸಿಕ್ಕಿರೋದೇ ನನ್ನ ಪುಣ್ಯ. ಕೇಶವ್, ನಿಮ್ಗೇನ್ ಇಷ್ಟ ಬರುತ್ತೋ ಅದನ್ನ ತಂದ್ಕೊಡಿ, ನಿಮ್ಮಿಷ್ಟನೇ ನನ್ನ ಇಷ್ಟ ಅಲ್ವಾ? ಅದನ್ನ ಈಗಾಗ್ಲೇ ಕೊಟ್ಟಿದ್ದೀನಲ್ಲ. ಏನು ಹೊಟ್ಟೆಲಿರೋ ಮಗು ಕೇಶವ್. ಗಾಯತ್ರಿ ಪ್ಲೀಸ್, ಏನಾದ್ರೂ ಕೇಳು. ಕೇಶವ್ ಪ್ಲೀಸ್, ನನಗೇನು ಬೇಡ ಬೇಡ ಬೇಡ. ಈ ಗಂಡಂದ್ರಿಗೆ ಆಗೋ ಪ್ರಾಬ್ಲಮ್ ಇದೆ ನೋಡು, ಇಂಥದ್ ಬೇಕು ಅಂತ ಕೇಳಿದ್ರೆ ತಂದು ಕೊಡ್ಬೋದಪ್ಪ, ಅದು ಬೇಡ ಇದು ಬೇಡ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಅನ್ಸುತ್ತೆ. ಆಯ್ತು ಬಿಡಿ ಮರಾಯ್ತಿ, ಪಟ್ಟಿಲಿ ಏನೇನಿದೆಯೋ ಎಲ್ಲಾನು ತಂದು. ಸರಿನಾ? ಓಕೆ ನೋಡು, ಇದರಲ್ಲಿ ಇನ್ನೂ ಏನಾದರೂ ಆ್ಯಡ್ ಮಾಡೋದಿದ್ರೆ ಮಾಡ್ತೀರ. ತಗೋ. ಜಹಾಂಗೀರ್ ಏನ್ ಮಾಡುತ್ತೆ ಇವತ್ತು? ಸ್ಪೆಷಲ್ ಸ್ವೀಟ್ ಏನ್ ವಿಷಯ? ಒಳಗಡೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇದೆ. ಇನ್ಮೇಲೆ ಈ ಮನೇಲಿ ದಿನ ಹೊಸ ಹೊಸ ಐಟಮ್ ರೆಡಿ ಆಗಿರುತ್ತೆ. ಯಾಕೆಂದ್ರೆ ಈ ಮನೇಲಿರೋ ತಾಯಂದ್ರಿಗೆ, ತಾಯಿ ಆಗ್ತಿರೋರ್ಗೆ ಈ ಬಟ್ಟ ಮಾಡ್ತಾ ಇರೋ ಪುಟ್ಟ ತಲೆ ಕೆಟ್ಟ ಬಟ್ಟ ಎಬುಡ ಅನ್ನೋ ಹಾಡನ್ನ ಈ ಕೋತಿ ನೋಡಿ ಆ ಭಟ್ರು ಬರ್ದಿರ್ಬೋದು. ಹಲೋ, ತಿನ್ನೋ ಚಪ್ಪಲ ಮೊದಲು ತಿನ್ಸ್ಕೊಳ್ಳಿ, ಮಾತಾಡೋ ಚಪ್ಪಲ ಯಾಕೆ? ಯಾರಪ್ಪ ಅದು? ತಿನ್ನೋ ಟೈಮಿಗೆ ಸರಿಯಾಗಿ ಥರ್ಡ್ ಪಾರ್ಟಿ ಎಂಟ್ರಿ ಶೇರ್ ಕೇಳ. ಬಂದಿರೋದು ಬೇರೆ ಪಾರ್ಟಿ ಅಲ್ಲ, ನಿಮ್ ಮಗಳು ಅಳಿಯ. ಬನ್ನಿ ಬನ್ನಿ. ಹೇಗಿದ್ಯಾ ವಸುದಾ? ಚೆನ್ನಾಗಿದ್ದೀನಿ. ಚೆನ್ನಾಗಿ ನೋಡ್ಕೋತಿದ್ದೀರಾ ಚೇತನ್ ನಮ್ಮ ಹುಡುಗಿನ? ಅವಳು ನನಗೆ ಅವಕಾಶನೇ ಕೊಡ್ತಾ ಇಲ್ಲ, ಅವಳೇ ನಾನು ಚೆನ್ನಾಗಿ ನೋಡ್ಕೋತೀಯ.
ಎಷ್ಟೇ ಆದ್ರೂ ಅವಳು ನನ್ನ ಮಗಳಲ್ವೇ, ಇನ್ಮೇಲೆ ನಿಮ್ಗೆ ಆ ಚಾನ್ಸ್ ಇರಲ್ಲ ಬಿಡಪ್ಪ. ಯಾಕೆಂದ್ರೆ ಇವಳಿಗಿನ್ ಹೆರಿಗೆ ಆಗೋ ತನಕ ಇವಳನ್ನ ಈ ಮನೆಯವರೇ ನೋಡ್ಕೋತಾರೆ. ಅಯ್ಯೋ ಮಾವ ಚೇತನ್, ಹಾಗಂತ ನೀವು ಹೆದರ್ಕೋಬೇಡಿ. ವಸುಧ ಅಂದ್ರೆ ಜೊತೆಗೆ ನೀವು ಸೇರ್ಕೋತೀರ. ಬನ್ನಿ ಒಳಗೆ ಬನ್ನಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಬಾಕಂದಪ್ಪ ಪರವಾಗಿಲ್ವೇ? ಹೊಸದ ಒಂಚೂರು ದಪ್ಪ ಆಗಿದ್ದಾಳೆ. ಅದು ಅವಳು ದಪ್ಪ ಆಗಿರೋದಲ್ವೋ, ಅವಳ ಹೊಟ್ಟೆಯಲ್ಲಿರೋ ಮಗು ಅವಳನ್ನ ಮಾಡ್ತಿರೋ ದಪ್ಪ ಅದು. ಆದ್ರೂ ನನಗೊಂಥರ ಫೀಲಿಂಗ್ ಶುರುವಾಗ್ತಿದೆ ಅಕ್ಕ. ಯಾಕೆ ಬಲಣ್ಣ? ಏನಕ್ಕ ಹೀಗೆ ಕೇಳ್ತೀರಿ? ನೀವೇ ಯೋಚನೆ ಮಾಡಿ ನೋಡಿ. ಇವಳು ಮಗುಗೆ ಜನ್ಮ ಕೊಟ್ಟ ತಕ್ಷಣ ಹೆಂಗ್ ಡೈನಾಮಿಕ್ ಎನರ್ಜೆಟಿಕ್ ಆಗಿರೋ ನಾನು ತಾತ ಅನಿಸ್ಕೋತೀನಲ್ಲ. ಸಂಭ್ರಮ ಸಂತೋಷ ಎಲ್ಲರೂ ಅನುಭವಿಸ್ತಿದ್ದಾರೆ, ಆದ್ರೆ ಅದನ್ನ ನನ್ನ ಪಾಲಕ್ಕೆ ಕೊಡಕ್ ಮಾತ್ರ ಯಾರೂ ಇಲ್ಲ. ಬೇಕಂತಾನೆ ನನ್ನನ್ನ ನೆಗ್ಲೆಕ್ಟ್ ಮಾಡ್ತಿದಾರ? ಹೇಗಿದ್ಯಾ ವಸುಧಾ? ನೀವ್ ಹೇಗಿದ್ರು ನಾನು ಹಾಗೆ ಇದ್ದೀನಿ. ಸೇಮ್ ಪಿಂಚ್. ಇದು ಪಂಚ ಅಲ್ವಾ? ಮತ್ತೆ ಪೇಪರ್ ತುಂಬಾ ಬರೀ ರಾಜಕೀಯದವ್ರದೇ ಸುದ್ದಿ. ಕೈ ಮುಕ್ಕೊಂಡು ಓಟ್ ಕೇಳೋ ಭಿಕ್ಷುಕರದ ಎಲ್ಲಾ ಕಡೆ ಫೋಟೋಗಳು. ಏನ್ ಸ್ಮೈಲೋ ನನ್ನ ಮಕ್ಕಳದು. ಓಟ್ ಹಾಕಿ 5 ವರ್ಷ ನಿಮ್ ಕಡೆ ತಿರುಗಿ ನೋಡಲ್ಲ ಅನ್ನೋ ತರ ಇದೆ ಇವ್ರ ರಘು. ಏನ್ದ ತಪ್ಪ, ಪೇಪರ್ ಅಲ್ಲಿರೋ ವಿಷಯ ಓದಿ ಗುಣಗ್ತಾ ಇದ್ದೀರಾ? ಅಯ್ಯೋ ಹಾಡ್ ರಾಜಕೀಯ ಅಮ್ಮ, ನಾನ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಮ್ಮ. ಈ ಮನೆಯವ್ರಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲಮ್ಮ, ಎಲ್ಲಾ ಜವಾಬ್ದಾರಿನೂ ನನ್ ಮೇಲೆ ಹೊರಿಸ್ಬಿಟ್ಟಿದ್ದಾರೆ ನೋಡು. ಇಲ್ಲಿ ನೋಡಮ್ಮ, ಇಲ್ಲಿ ಕೂತ್ಕೋ. ಈಗ ಉಡುಗೊರೆಗಳನ್ನ ತೆಗೆದು ನೋಡೋ ಸಮಯ. ನೋಡಮ್ಮ, ನನ್ನ ಮಗಳನ್ನು ಕೂರಿಸ್ಕೋಬೇಕಾಗಿತ್ತು, ಉಡುಗೊರೆಗಳನ್ನ ಕೊಡಿಸ್ಬೇಕಾಗಿತ್ತು. ಆದ್ರೆ ಅವರೆಲ್ಲರೂ ಹೊರಡೋ ಟೈಮ್ಗೆ ಇವಳಿಗೆ ಎದುರಿಗೆ ಸಿಕ್ಕಿದ್ಲು, ಅವ್ರು ಹಾಗೆ ಕೊಟ್ಟು ಹೊರಟುಬಿಟ್ರು. ಈಗ ನಾನು ಪ್ರತಿಯೊಬ್ಬರು ಮಾನವ ಆಕ್ಟಿಂಗ್ ಅನ್ನು ಮಾಡಿ ತೋರಿಸ್ತೀನಿ. ಇವತ್ತೇನ್ ವಿಶೇಷ? ಇವತ್ತಿನ ವಿಶೇಷ ಏನು ಅಂತ ಯೋಚನೆ ಮಾಡ್ತಿದ್ಯಾ? ಡೋಂಟ್ ವರಿ, ನಾನ್ ನಿನಗೆ ಹೇಳ್ತೀನಿ. ಇವತ್ತು ನನ್ನ ಮಗಳಿಗೂ ನಿನಗೂ ಸೀಮಂತ ಮಾಡೋ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಬಂದ ಬಂಧು ಬಾಂಧವರು ಉಡುಗೊರೆಗಳನ್ನ ಕೊಡ್ತಾರೆ. ಅದರಲ್ಲೂ ನಮ್ಮ ಮನೆಯವರು ಕೊಡೋ ವಿಶೇಷವಾದ ಉಡುಗೊರೆಗಳು ಇಲ್ಲಿ ಸಲ್ಲುತ್ತೆ. ಮೊಟ್ಟ ಮೊದಲನೆಯದಾಗಿ ವಿವೇಕ್ ಭಾವನ್ ಗಿಫ್ಟ್. ಇದು ನಿಮ್ಮ ಮಾವ ನಮ್ಮನೆ ದೊಡ್ಡ ಮಗ ದಯಾನಂದನ್ ಗಿಫ್ಟ್. ಎಷ್ಟು ದೊಡ್ಡ ಗಿಫ್ಟ್! ಇದ್ರಲ್ಲಿ ಏನಿದೆ ದತ್ತಪ್ಪ? ಕಳ್ಳೆಪುರಿ, ನಿನಗೆ ಮಗು ಹೆರಿಗೆ ಆಗೋ ತನಕ ತಿಂತಾ ಕೂತಿರ್ಬೋದು. ಅದಕ್ಕೆ ತಗೊಳ್ಳಿ, ನಿನ್ನ ಪ್ರಿಯಮೈದು ನ ರಾಘವ. ಉಡುಗೊರೆ ನನಗ್ ಕೊಡ್ಬೇಕು ಅಂತ ರಾಘವ್ ಅನಿಸ್ಲೇ ಇಲ್ವಾ? ಗಾಯತ್ರಿ, ಒಗ್ಗಟ್ಟಿನ ಮನೆಯ ದೊಡ್ಡ ಸೊಸೆಯಾಗಿ ನಾನು ಕೊಡ್ತಾ ಇರೋ ರೇಷ್ಮೆ ವಸ್ತ್ರ. ನಿಮ್ಮತ್ತೆ ಅನ್ನಪೂರ್ಣಾದೇವಿ. ಫೈನಲಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಿ ಗ್ರೇಟೆಸ್ಟ್ ಬಿ ಕೆ ಬಾಲಕೃಷ್ಣ ಕೊಡ್ತಾರ 101 ರೂಪಾಯಿ. ಯಾರಿಗೂ ನಾನು ಬೇಕಾಗಿಲ್ಲ, ಇದೇ ಸತ್ಯ. ಸೊಸೇ